साई टीवी यूट्यूब सब्सक्राइब आगलू वीडियो के रेड कलर सब्सक्राइब बटन प्रेस माड़ी प्रतियंदु वीडियो अपडेट गागी बेल मेले तप्पदे क्लिक माड़ी। नमस्ते साई टीवी जिला सुद्दिगे स्वागत। कर्नाटक दलित संघर्ष समिति अक्टोबर 14 बोधिसत्व बाबा साहेब डॉक्टर बीआर अंबेडकर रवर धम्म दीक्षा दिन अंगवागी दलितर स्वाभिमान नडे गौतम बुद्धन कड़े मत्तु तालूक सर्व सदस्य सभे नगर गांधी भवन नडेयितु। कार्यक्रम दीप बेळगिसि अंबेडकर भगवान बुद्ध भावचित्र के पुष्प अर्पिसि उद्घाटिसलायितु। नंतर कर्नाटक दलित संघर्ष समितिया राज्य संचालक अंदानी सोमनहल्ली कार्यक्रम कुरितु मातनाडिदरु। कार्यक्रम पूज्य बोधि दत्तातेर उमेश उमडहल्ली हरिकुमार हण्णूर राजण्ण बीएस चंद्रशेखर बेकनी रमेश सेरिदंते अनेकरिद्दरु। सरकारी स्वामी मैशुगर कारखानेयन्नु उळिसिकोंडु कब्बु अरेयलु ओत्तायिसि मंड्य जिला रैत हित रक्षणे समिति वतियिंद नगर डिसि कचेरी बळि प्रतिभटने नडेसिदरु। प्रतिभटने कुरितु सुनंद जरम मातनाडि मंड्य सक्करे कारखाने सरकारी स्वामी नडेयबेकु कारखाने प्रारंभ माडि एंदु हलवारु तिंगळुगळिंद हलवु संघ संस्थेगळु प्रतिभटने नडेसुत्तिद्दरु यावुदे प्रयोजनवागुत्तिल्ल एंदरु। मंड्य जिल्लाधिकारिगळ कचेरी बळि नावु हम्मिकोंडिरुवंत ಒಂದು ಪ್ರತಿಭಟನಾ ಧರಣಿ ಕಾರ್ಯಕ್ರಮದ ಉದ್ದೇಶ ಮಂಡ್ಯ ಸಕ್ಕರೆ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದಲ್ಲೇ ನಡೆಯಬೇಕು ಅದು ಸಮರ್ಥತೆ ಇದೆ ಸರ್ಕಾರದ ವಾರ್ಷಿಕ ವರದಿಯ ಆಧಾರದ ಮೇಲೆ ನಾವು ಎಲ್ಲ ಪ್ರಗತಿಪರ ಹೋರಾಟ ಸಂಘಟನೆಗಳು ಸೇರಿ ಕಳೆದ ಹಲವಾರು ತಿಂಗಳುಗಳಿಂದ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ತಂದು ಕಾರ್ಖಾನೆನ ಶೀಘ್ರದಲ್ಲಿ ಪ್ರಾರಂಭ ಮಾಡಿ ಬೆಳೆದ ನಿಂತಿರೋ ಕಬ್ಬನ್ನ ಕಟಾವು ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ कारखाने कब्बन अरली समर्थते कूड़ा सरकारवे कारखाने कई आगल कारखाने कब्बन नुर्सली साध्यलोलिकेलक मत के व्यक्ति कारखान ओ एंड एम अनिवार्य अवंत विचार पदे पदे ओतिलक रईतर कंगालगुंतुने आलोचने दिखपस्तकू मत ನಿಜವಾಗಿಯೂ ಕೂಡ ಕಾರ್ಖಾನೆ ಪ್ರಾರಂಭ ಆಗದೇ ಇರುವಂತದ್ದು ಈ ಎಲ್ಲಾ ವಿಚಾರಗಳನ್ನು ಒಳಗೊಂಡಂತೆ ನಾವು ಹಲವಾರು ತಿಂಗಳಿನಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ। ಇವತ್ತಿನ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈಗಲೂ ಕೂಡ ಸರ್ಕಾರ ಬೇಜವಾಬ್ದಾರಿ ವರ್ತನೆಯ ಮಾತುಗಳನ್ನೇ ಆಡ್ತಾ ಇದೆ ಹೊರತು ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಯಾವುದೇ ಕ್ರಮವನ್ನು ಕೂಡ ವಹಿಸ್ತಾ ಇಲ್ಲ। ಪ್ರತಿಭಟನೆಯಲ್ಲಿ ಮುದ್ದೇಗೌಡ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಇಂಡಿವಾಳು ಚಂದ್ರಶೇಖರ್ ಕೆ ಬೋರಯ್ಯ ಜನಾರ್ದನ್ ಸಿ ಕುಮಾರಿ ಕಿರಂಗೂರು ಪಾಪು ಸೇರಿದಂತೆ ಅನೇಕರು ಇದ್ದರು।
ಪೊಲೀಸ್ ಹುತಾತ್ಮರ ದಿನಾಚರಣೆ ಅಂಗವಾಗಿ ನಗರದ ಪೊಲೀಸ್ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಹುತಾತ್ಮರಾದ ಪೊಲೀಸರಿಗೆ ಒಂದು ನಿಮಿಷ ಮೌನ ಆಚರಿಸಲಾಯಿತು. ನಂತರ ಪೊಲೀಸರಿಂದ ಪಥಸಂಚಲನ ನಡೆಯಿತು. ಬಳಿಕ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂವಿ ವೆಂಕಟೇಶ್ ಮಾತನಾಡಿ, ಇಂದು ದೇಶಾದ್ಯಂತ ಪೊಲೀಸ್ ಹುತಾತ್ಮರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ವೀರಮರಣವನ್ನಪ್ಪಿದ ಪೊಲೀಸರ ಆತ್ಮಕ್ಕೆ ಶಾಂತಿ ಮತ್ತು ಅವರ ಸೇವೆಯ ಬಗ್ಗೆ ಸ್ಮರಿಸುವಂತಹ ದಿನವಾಗಿದೆ ಎಂದರು. ಈ ದಿವಸ ಇಡೀ ಭಾರತದಾದ್ಯಂತ ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಲಾಗುತ್ತಿದೆ. ನಮ್ಮ ದೇಶಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟು ಶೌರ್ಯವನ್ನು ಮೆರೆದು ವೀರ ಮರಣವನ್ನು ಹೊಂದಿದಂತಹ ಪೊಲೀಸರು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಮತ್ತು ಅವರ ಸೇವೆಯ ಬಗ್ಗೆ ಸ್ಮರಿಸುವಂತಹ ವಿಶೇಷವಾದಂತಹ ದಿವಸ. ಆ ಚೇತನಗಳು ನಮ್ಮ ದೇಶದ ರಕ್ಷಣೆಗಾಗಿ, ಸಮಾಜದ ರಕ್ಷಣೆಗಾಗಿ, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು, ಅವರ ಸಮಾಜವನ್ನು ಕಾಪಾಡಲು ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದಾರೆ. ಅಂತಹ ವಿಶೇಷವಾದಂತಹ ದಿವಸ. ಸಮಾಜ ಆಡಳಿತ ವ್ಯವಸ್ಥೆ ಪ್ರತಿಯೊಬ್ಬ ನಾಗರಿಕನು ಕೂಡ ಅವರ ಋಣವನ್ನು ತೀರಿಸುವಂತಹ ಜವಾಬ್ದಾರಿ ಹೊಂದಿದ್ದಾರೆ. ಆದ್ದರಿಂದ ಈ ದಿವಸ ಅವರೆಲ್ಲರನ್ನೂ ಕೂಡ ಸ್ಮರಿಸಿಕೊಳ್ಳುತ್ತಾ ಪೊಲೀಸರಿಗೆ ಸಂಪೂರ್ಣ ಸಹಕಾರವನ್ನು ನೀಡಿ ಅವರ ಆತ್ಮವಿಶ್ವಾಸವನ್ನು ತುಂಬಿಸುವಂತಹ ಕೆಲಸವನ್ನು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಎಸ್ಪಿ ಕೆ ಪರಶುರಾಮ್ ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಪೊಲೀಸ್ ಸಿಬ್ಬಂದಿಗಳಿದ್ದರು. ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ರಸ್ತೆ ಕಾಮಗಾರಿ ಸರಿಯಾಗಿ ಮಾಡದೆ ತೊಂದರೆ ನೀಡುತ್ತಿರುವ ಬಿ ಹೊಸೂರು ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರು ಅವರ ವಿರುದ್ಧ ಕ್ರಮ ಕೈಗೊಂಡು ನನಗೆ ನ್ಯಾಯ ದೊರಕಿಸಬೇಕೆಂದು ಕಾಳೇಗೌಡ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಆಮೇಲೆ ಫೋನ್ ತೊಳೆದ್ರೆ ಕುಂತ್ಕೊಂಡು ಮಾತಾಡೋದು ಏನು ಅಂತಂದರೆ ಬಟ್ಟೆ ಹಾಕ್ಕೊಂಡು ನನ್ನ ಜೈಲಿಗೆ ಕಳಿಸ್ಬೇಕು ಅನ್ನುವಂಥ ಮಾತುಗಳೆಲ್ಲ ಕೂಡ ಆಡಿದ್ದಾರೆ. ಅದೆಲ್ಲ ಇದಕ್ಕೆ ಸಾಯವರೆಗೂ ಕೂಡ ಹೋಗಿದೆ ಆ ಮಾತು. ಇಷ್ಟೆಲ್ಲ ಆಗಿ ಈಗ ನನಗೆ ತುಂಬ ತೊಂದರೆ ಕೊಟ್ಟು ನನಗೆ ಭಯ ಹಾಕಿದ್ದಾರೆ ಅವರು. ಎಲ್ಲ ನನಗೆ ಖಂಡಿತ ಇದೆ. ಅದಕ್ಕೋಸ್ಕರ ನನಗೆ ಇದನ್ನು ಕೆಲಸನ ಮಾಡಿಸ್ಕೊಳ್ಬೇಕು. ಅವರು ತುಂಬ ತೊಂದರೆ ಕೊಟ್ಟಿದ್ದಾರೆ. ಮನೆಯಲ್ಲಿ ವಾಸ ಮಾಡೋಕ್ಕೆ ತೊಂದರೆ ಆಗಿದೆ, ಆ ಥರ ಹಿಂಸೆ ಆಗಿದೆ ಮನೆ ಒಳಗಡೆಲ್ಲ. ಗ್ರಾಹಕರ ವೇದಿಕೆ ಏನು ಮಾಡ್ತಾವೆ? ಗ್ರಾಹಕರ ವೇದಿಕೆ ಆದೇಶ ಮಾಡಿದೆ ಸ್ವಾಮ್ಯ. ಒಂದು ಗ್ರಾಹಕರ ವೇದಿಕೆಗೆ ನಾವು ಇಲ್ಲೆಲ್ಲ ಆಗಿ ಎಲ್ಲ ಯುವ ಎಲ್ಲ ಮುಗಿದಾದ್ಮೇಲೆ ಗ್ರಾಹಕರ ವೇದಿಕೆ ಕೇಸ್ ಹಾಕೋಣ. ನಾವು ಕೇಸ್ ಹಾಕೊಂಡ ಮೇಲೆ ಅವರು ಗ್ರಾಹಕರ ವೇದಿಕೆಯಲ್ಲಿ ಫ್ಲಾಟ್ ಇನ್ಸ್ಪೆಕ್ಷನ್ ಮಾಡಿ ಒಂದೊಂದು 1000 ರೂಪಾಯಿ ಸಿವಿಲ್ ಇಂಜಿನಿಯರ್ಗೆ 1000, ಎಲೆಕ್ಟ್ರಿಕ್ ಇಂಜಿನಿಯರ್ಗೆ 1000 ದುಡ್ಡು ಕಳಿಸಿ ಫ್ಲಾಟ್ ಇನ್ಸ್ಪೆಕ್ಷನ್ ಮಾಡಿ ಮತ್ತು ಫೋಟೋಗಳು ಎಲ್ಲ ಕೊಡಿಸಿ ಎಲ್ಲ ಮಾಡಾದಮೇಲೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಆದೇಶ ಹೇಳಿದ್ರು. ಹೇಳಾದ್ಮೇಲೆ ಅವ್ರಿಗೆ ಒಂದು 7000 ಖರ್ಚು ಅಂತ 5000 ಪರಿಹಾರ ಅಂತ ಹಾಕಿದ್ರು. 25,600 ರೂಪಾಯಿ ಹೇಳ್ತೀನಿ ಹಾಕಿದ್ರು. ಹಾಕಾದ್ಮೇಲೆ ಅದನ್ನು ಕಟ್ಟಿಲ್ಲ ನಾನು ಅಂತೇಳಿ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು. ಮಾಡಿಬಿಟ್ಟಾದ್ಮೇಲೆ ತಿರ್ಗ ಕೊನೆಗೆ ಏನು ಮಾಡಿದ್ರು ಅಲ್ಲಿ ಆದೇಶ ಇಟ್ಟರು ಅವ್ರಿಗೆ. ಈಗ 2 ತಿಂಗಳೊಳಗಡೆ ದುಡ್ಡು ಕೊಡಲಿಲ್ಲ ಅಂತಂದರೆ 9% ದುಡ್ಡು ಕೊಡಬೇಕು ಅಂತ, ಬಡ್ಡಿ ಸೇರಿಸಿ ಕೊಡಬೇಕು ಅಂತ. ಮತ್ತು 3 ತಿಂಗಳಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ಪ್ರತಿದಿನ ನೀವು ಕೆಲಸ ಮಾಡೋಗಂಟ 100 ರೂಪಾಯಿ ಪರಿಹಾರ ಕೊಡಬೇಕು ನೀವು ಅಂತೇಳಿ ಮಾಡಿದ್ರು. ನಾವು ಕೊಡಲಿಲ್ಲ ಅಂದಮೇಲೆ ಮತ್ತೆ ಜಾರಿಗೆ ಹಾಕ್ಕೊಂಡು ಕೊಟ್ಟಿಗೆ ಜಾರಿಗೆ ಹಾಕ್ಕೊಂಡಾಗ ಅದಾಗ ಏನಾಯಿತು ಅಂತಂದರೆ ಇನ್ನೊಂದು 7000 ರೂಪಾಯಿ ಸೇಟ ಸೇರಿಸಿ 7600 ಸೇರಿಸಿ 6 ತಿಂಗಳಿಗೆ 6 ಮೂಲನೆ ಸೇರಿಸಿ ದುಡ್ಡು ಸೇರಿಸಿ 25,600 ರೂಪಾಯಿ. ನೂತನವಾಗಿ ಕಟ್ಟುತ್ತಿದ್ದ ಅಂಗಡಿ ಮಳಿಗೆಯಲ್ಲಿ 1.5 ಲಕ್ಷ ಬೆಲೆ ಬಾಳುವ ಸೀಟ್ ಸೆಂಟ್ರಿಂಗ್ಗಳು ಕಳವಾಗಿರುವ ಘಟನೆ ಅಲಗೂರಿನ ಬೈಪಾಸ್ ಬಳಿ ನಡೆದಿದೆ. ಮಳವಳ್ಳಿ ತಾಲೂಕಿನ ಅಲಗೂರಿನಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದ್ದು ಈ ಹಿಂದೆ ದೇವಸ್ಥಾನ ಶಾಲೆಗಳು ಕುರಿ ಕಳ್ಳತನವಾಗಿತ್ತು. ಈಗ ನೂತನವಾಗಿ ಅಂಗಡಿ ಮನೆ ಕಟ್ಟಿಸುವ ನಿಟ್ಟಿನಲ್ಲಿ ಮನೆ ಮುಂದೆ ಹಾಕಿದ್ದ 170 ಸೆಂಟ್ರಿಂಗ್ ಸೀಟ್ಗಳು ಕಳವಾಗಿದೆ. ಅಲಗೂರು ವಾಸಿ ಕೃಷ್ಣ ಅವರು ಅಲಗೂರಿನ ಬೈಪಾಸ್ನಲ್ಲಿ ನೂತನವಾಗಿ ಕಟ್ಟುತ್ತಿದ್ದ ಅಂಗಡಿ ಮಳಿಗೆಯಲ್ಲಿ 1.5 ಲಕ್ಷ ಬೆಲೆ ಬಾಳುವ ಸೀಟ್ ಸೆಂಟ್ರಿಂಗ್ಗಳನ್ನು ಕದಿಮರು ಕದ್ದೊಯ್ದಿದ್ದಾರೆ.
ಮಾಲೀಕರಾದ ಕೃಷ್ಣ ಮಾತನಾಡಿ ಕಳ್ಳರನ್ನು ಶೀಘ್ರವೇ ಬಂಧಿಸಿ ಮಾಲನ್ನು ಪತ್ತೆ ಹಚ್ಚಬೇಕೆಂದು ಮನವಿ ಮಾಡಿದರು. ನಾವು ನಾಗೇಶ್ ಅನ್ನೋರಿಗೆ ಎಲ್ಲರಿಗೂ ಅವ್ರದಿಗೆ ಕಾಂಟ್ರಾಕ್ಟ್ ಎಲ್ಲ ಕೊಟ್ಬಿಟ್ಟಿದ್ದೋ, ಎಲ್ಲ ಗೋಡೆ ಎಲ್ಲ ಎದ್ದಿತ್ತು, ಈಗ ನಾಳೆ ನಾಳೆ ಸೆಂಟ್ರಿಂಗ್ ಹೊಡಿಬೇಕಾಯಿತ್ತು. ಮೊನ್ನೆ ದಿನ ಸಿಟಿ ಎಲ್ಲ ತಂದು ಹಾಕಿದರು, ಮರ ಸೆಂಟ್ರಿಂಗ್ ಸಾಮಾನು ಸೀಟಿಂಗ್ ಸೆಂಟ್ರಿಂಗ್ ಎಲ್ಲನೂ ತಂದು ಹಾಕಿದಾಗ ನೆನ್ನೆ ಕಾರಣದಿಂದ ಮಳೆ ಬಂದಾಗ ಹೊಡಿಕಾಗಲಿಲ್ಲ. ಆದರೂ ನೆನ್ನೆ 10 ಗಂಟೆ ಇಲ್ಲೇ ಕಾಯ್ಕೊಂಡಿದ್ದೋ, ಏನೂ ಇರಲಿಲ್ಲ ಅಂದ್ಬಿಟ್ಟು ಹೋದಾಗ ಬೆಳಗ್ಗೆ ಬಂದಾಗ ಸೀಟ್ಗಳು 200 ಸೀಟಲ್ಲಿ ಬರೀ 175 ಸೀಟ್ ಕಳ್ತನ ಆಗಿದೆ. ನಮ್ಮ ಈಗ ಅದು ಯಾರೋ ತೊಗೊಂಡೋಗ್ಬಿಟ್ಟಿದ್ದಾರೆ, ಅದು HPR ಅಂತ ಬರೆದಿದ್ದಾರೆ. ದಯವಿಟ್ಟು ಇದು ಸಂಬಂಧಪಟ್ಟವ್ರು ಯಾರು ಅದನ್ನು ಯಾರು ತೊಗೋಬೇಡಿ, ದಯವಿಟ್ಟು ಗೊತ್ತಿರೋರು ಇದ್ರೆ ಮಾಹಿತಿ ಇದ್ರೆ ಪಕ್ಕದ ಸ್ಟೇಷನ್ಗೆ ಮಾಹಿತಿ ಕೊಡಿ. ಗುತ್ತಿಗೆದಾರ ನಾಗೇಶ್ ಮಾತನಾಡಿ, ನಾನು 15 ವರ್ಷದಿಂದ ಗಾರೆ ಕೆಲಸ ಮಾಡುತ್ತಿದ್ದೇನೆ, ಇದುವರೆಗೂ ಯಾವುದೇ ಕಳ್ಳತನವಾಗಿಲ್ಲ. ರಾತ್ರಿ 10 ಗಂಟೆವರೆಗೂ ಇಲ್ಲೇ ಇದ್ದೆವು, ನಂತರ ಕಳ್ಳತನ ಮಾಡಿದ್ದಾರೆ. ಸೀಟ್ ಮೇಲೆ HPR ಎಂದು ಬರೆದಿದ್ದು ಮಾರಾಟಕ್ಕೆ ಬಂದರೂ ತಿಳಿಸಬೇಕೆಂದು ಆಗ್ರಹಿಸಿದರು. ಈ ಸಂಬಂಧ ಅಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 15 ವರ್ಷದಿಂದ ಏನೂ ಆಗಿತ್ತಿಲ್ಲ, ಈಗ 15 ವರ್ಷದಿಂದ ಗಾರೆ ಕೆಲಸ ಮಾಡಿಸ್ತಾ ಇದ್ದೀನಿ. ಏನು ಆಗಿತ್ತಿಲ್ಲ, ಈಗ ಸೆಂಟ್ರಿಂಗು ಒಂದು 5 ವರ್ಷದಿಂದ ಸೆಂಟ್ರಿಂಗ್ ಹಾಕಿದ್ವಿ, ಒಂದು ಏನು ಕಳ್ತನ ಆಗಿತ್ತಿಲ್ಲ. ಇವಾಗ ಬಂದು ನೆನ್ನೆ ಮಳೆ ಇರೋ ಗಂಟ ಫುಲ್ಲು ಸಾಮಾನೆಲ್ಲ ಓಡ್ಬಿಟ್ಟು ಇಲ್ಲಿ ಹಂಸಣ್ಣವ್ರ ಸೈಟ್ ಹತ್ರ ಹಾಕಿದ್ದು. ರಾತ್ರಿ ಎಲ್ಲ ಒಂದು 10-11 ಗಂಟೆ ಕಾದಿದ್ದೀವಿ, ಯಾರೂ ಇರ್ತಿಲ್ಲ. ಬಂದು ರಾತ್ರಿ 200 ಸೀಟ್ ಇದ್ದು, ಅದರಲ್ಲಿ 25 ಸೀಟ್ ಬಿಟ್ಟಿದ್ದಾರೆ. ಸೆಂಟ್ರಿಂಗ್ ಸೀಟು, ಸೆಂಟ್ರಿಂಗ್ ಸೀಟ್ ಸರ್, ಸೆಂಟ್ರಿಂಗ್ ಸೀಟು ಈ 175 ಸೀಟ್ ತುಂಬ್ಕೊಂಡು ಹೋಗಿದ್ದಾರೆ. ಅದು 190,000 ಬೆಲೆ ಬಾಳ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವರ ಆಶ್ರಯದಲ್ಲಿ ರಚಿತವಾಗಿರುವ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಮಿತಿಯ ಅವ್ಯವಹಾರ ಮತ್ತು ಹಣಕಾಸು ದುರುಪಯೋಗದ ಹಿನ್ನೆಲೆಯಲ್ಲಿ ವಿಸರ್ಜನೆ ಮಾಡಲಾಗಿದ್ದರೂ ಅಕ್ರಮವಾಗಿ ಪರಿಹಾರದ ಹಣ ಬಿಡುಗಡೆ ಮಾಡುವವರು ಮತ್ತು ಪಡೆದಿರುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಪೂರ್ಣವಾದ ಬೆಂಬಲವನ್ನ ಕೊಡ್ತಾರೆ. ಸೊ ಆ ಒಂದು ಬೆಂಬಲವನ್ನು ಕೊಟ್ಟಂತ ತಕ್ಷಣ ನಾನು ಇಮ್ಮಿಡಿಯೇಟ್ ಆಗಿ ಏನು ಒಂದು ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಾದಂತಹ ಆಗ ರಾಮನಗರದಲ್ಲಿ ಆಫೀಸ್ ಇರುತ್ತದೆ, ಸೊ ಅಲ್ಲಿಗೆ ನಾನು ಲೆಟ್ರ್ ಬರೀತೀನಿ ಈ ಥರ ಒಂದು ನಮ್ಮ ಒಂದು ಸಂಘದಲ್ಲಿ. ಯಾಕೆಂದರೆ ಆ ಸಂದರ್ಭದಲ್ಲಿ ಯಾರಲ್ಲಿ ನಮಗೇನು ಒಂದು NHKಗೆಲ್ಲ ಜಾಗ ಹೋಗಿರ್ತದೆ, ಆ ಜಾಗದ ಅಮೌಂಟು ನಮ್ಮ ಒಂದು NHKಲ್ಲಿ ಇರ್ತದೆ. ಸೊ ಈ ಥರ ಒಂದು ಕಂಪ್ಲೇಂಟ್ ಇದೆ. ಇದರಲ್ಲಿ ನಮ್ಮ ಒಂದು ಸರ್ಕಾರಿ ನೌಕರರಲ್ಲಿ ಒಂದು ರಚಿತವಾದಂಥ ಒಂದು ಗೃಹ ನಿರ್ಮಾಣ ಸಮಿತಿ, ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಅಮೌಂಟು ನಮ್ಮ ಸದಸ್ಯರಿಗೆ ಸೇರಬೇಕು. ಅದು ನಮ್ಮ ಸಂಘದ ವ್ಯಾಪ್ತಿಗೆ ಬರೋದ್ರಿಂದ ನಾವು ಹೊಸ ಒಂದು ಮತ್ತೊಂದು ಸಲ ಒಂದು ಕಾರ್ಯಕಾರಿಣಿ ಮೀಟಿಂಗಲ್ಲಿ ಇಟ್ಟು ಏನು ಒಂದು ತೀರ್ಮಾನ ಆಗ್ತದೆ ಆ ಒಂದು ತೀರ್ಮಾನ ಆದಂಥ ಒಂದು ಇದನ್ನು ತಮ್ಮ ಆದೇಶವನ್ನು ನಿಮಗೆ ಕಳಿಸ್ತೀವಿ. ಅಲ್ಲಿಗಂಟ ಯಾವುದೇ ರೀತಿಯ ಏನೂ ಸಹ ಈ ಒಂದು ಸಂಬಂಧಪಟ್ಟಂತಹ ಒಂದು BGS ಬಡಾವಣೆಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡಬಾರ್ದು ಅಂತೇಳಿ ಒಂದು ಪತ್ರವನ್ನು ನಾವು ಸ್ಪೆಷಲ್ ಲ್ಯಾಂಡ್ ಅಕ್ವಿಜಿಷನ್ಗೆ ಕೊಡ್ತೀವಿ. ಸೊ ಅದಾದ ನಂತರ BGS ಬಡಾವಣೆ ಸಂಬಂಧಪಟ್ಟಾಗೆ ಸೊ ಪುನಃ ನಾವೇನು ಮಾಡ್ತೀವಿ ಅಂತಂದರೆ ನೆಕ್ಸ್ಟು 6/12/2019 ಎಗೇನ್ ಒಂದು ಕಾರ್ಯಕಾರಿಣಿಯ ಮೀಟಿಂಗ್ ಮಾಡ್ತೀವಿ. ಅಲ್ಲಿ ಎಲ್ಲರ ಒಮ್ಮತದಂತೆ ಒಂದು ಆದೇಶವನ್ನು ಹೊರಡಿಸ್ತೀವಿ. ಏನಪ್ಪ ಅಂದ್ರೆ ಅದು ಆದೇಶದಲ್ಲಿ ಏನೋ ಹೇಳ್ತಾರೆ, ಪ್ರಸ್ತಾವನೆ ವಿಸಲಾದ ಅಂಶಗಳಡಿ ಕೂಲಂಕುಷವಾಗಿ ಅವಲೋಕಿಸಿ ಗೃಹ ನಿರ್ಮಾಣ ಸಮಿತಿ ಸದಸ್ಯರ ಹಿತರಕ್ಷಣೆ ಹಾಗೂ ಶರೀರಾಭಿವೃದ್ಧಿ ದೃಷ್ಟಿಯಿಂದ ಮಂಡ್ಯ ಜಿಲ್ಲಾ ಶಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಾರ್ಯಕಾರಿ ಸಮಿತಿ ಸಭೆ ದಿನಾಂಕ 13/9/2019 ಹಾಗೂ 6/12/2019 ಕೈಗೊಂಡ ಸರ್ವಾನುಮತದ ತೀರ್ಮಾನದಂತೆ ಮಂಡ್ಯ ಜಿಲ್ಲಾ ಶಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಆಶ್ರಯದಲ್ಲಿ ಶ್ರೀ ಎಚ್ ರಾಮಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ರಚಿತವಾಗಿದ್ದ ಗೃಹ ನಿರ್ಮಾಣ ಸಮಿತಿಯನ್ನು ಈ ಆದೇಶದ ದಿನಾಂಕದಿಂದಲೇ ಜಾರಿಗೆ ಬರುವಂತೆ ವಿಸರ್ಜಿಸಲಾಗಿದ್ದು ಗೃಹ ನಿರ್ಮಾಣ ಸಮಿತಿ ಅಧ್ಯಕ್ಷ ಹುದ್ದೆ ಪ್ರಭಾರ ಹಾಗೂ ಸಮಿತಿಯ ಎಲ್ಲ ದಾಖಲ ಮತ್ತು ವ್ಯವಹಾರಗಳ ಮಾಹಿತಿಗಳನ್ನು ಮಂಡ್ಯ ಜಿಲ್ಲಾ ಶಾಖೆ ಅಧ್ಯಕ್ಷರಿಗೆ ವಹಿಸಿಕೊಡಲು TS ರಾಮಕೃಷ್ಣಗೆ ಸೂಚಿಸಿ ಆದೇಶ ಹೊರಡಿಸಿದೆ ಅಂತೇಳಿ ಆಗಿದ್ದಂಥ ಖಜಾಂಚಿಗಳಿಗೆ, ಕಾರ್ಯದರ್ಶಿಗಳಿಗೆ, ನಿರ್ದೇಶಕ ಬಂಧುಗಳಿಗೆ ಎಲ್ಲರಿಗೂ ಸಹ ನಾವು ಪತ್ರವನ್ನು ಆದೇಶದ ಪ್ರತಿಯನ್ನು ನಾವು ಹಾಕ್ತೀವಿ. ಸೊ ಆದೇಶದ ಪ್ರತಿಯನ್ನು ಆ ಇದ್ದಂತಹ ಒಂದು ಆಫೀಸ್ಗೆ ಅಂಡ್ ಇದೆ 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 ಕೊಡ್ತೀವಿ. ಸೊ ಆದೇಶದ ಪ್ರತಿಯನ್ನು ಸಹ ನಾವು ಆ ಒಂದು ಅಂಗಡಿ ಇತ್ತಲ್ಲ ಅವರೊಂದು ಆಫೀಸು ಆಫೀಸಲ್ಲಿ ಅಂಟಿಸಿ GPS ಫೋಟೋನು ಸಹ ತಗೋಬರ್ತೀವಿ. ಅದಾದ ನಂತರ ಸೊ ಇವು ಏನು ನಮ್ಮ ಒಂದು ಸಮಿತಿ ವಿಸರ್ಜನೆ ಆದಮೇಲೆ ಅವ್ರು ಯಾವುದೇ ರೀತಿ ಕಾರ್ಯಕ್ರಮ ಮಾಡೋಕ್ಕೆ ಬರೋದಿಲ್ಲ, ಯಾವುದು ನಮ್ಮ ಬೈಲನ್ನು ಹೇಳ್ತದೆ ಒಂದು ಸಲ ನಿವೃತ್ತಿ ಆದಮೇಲೆ ನಾವು ಆಟೋಮೆಟಿಕಲಿ ನಮ್ಮ ಸದಸ್ಯತ್ವನೇ ನಾವು ಕಳ್ಕೊಳ್ತೀವಿ, ಅದು ಸ್ಪಷ್ಟವಾಗಿ ನಮ್ಮ ಒಂದು ಬೈಲ ಹೇಳ್ತದೆ. ಸೊ ಅದರಂತೆ ಅವ್ರಿಗೆ